ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಜ್ಯೋತಿರ್ಗಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಈ ಒಂದು ನಾವು ಏನು ತಿಳಿಸ್ಕೊಡ್ತೀವಿ ಅಂದರೆ ಗಿಲ್ಟ್ ಅನ್ನೋದು ಯಾಕೆ ಫೀಲ್ ಆಗುತ್ತೆ, ನಾವು ಯಾವ ಒಂದು ಕೆಲಸಗಳನ್ನು ಮಾಡಿದರೆ ಗಿಲ್ಟ್ ಫೀಲ್ ಆಗುತ್ತೆ, ಗಿಲ್ಟಿಂದ ನಾವು ಹೇಗೆ ಹೊರಬರಬೇಕಾಗುತ್ತೆ, ಮತ್ತು ಗಿಲ್ಟ್ನಿಂದ ನಿಜವಾಗ್ಲೂ ಕೂಡ ಹೊರಬರೋಕ್ಕೆ ಆಗುತ್ತಾ, ಯಾವ ಒಂದು ಕೆಲಸಗಳನ್ನು ಮಾಡಿದರೆ ನಮಗೆ ಆ ಒಂದು ಗಿಲ್ಟ್ ಫೀಲ್ ಹೋಗುತ್ತೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಪೂಜ್ಯ ಶ್ರೀ ಜ್ಯೋತಿ ಗುರುಮ ಇದ್ದಾರೆ. ಬನ್ನಿ, ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಮ. ನಮಸ್ತೆ. ನನ್ನೆಲ್ಲ ಗುರುಗಳಿಗೂ ವಂದನೆಗಳು. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ನೀವು ಕೂಡ ಗುರುಮ ಅವರೊಟ್ಟಿಗೆ ಮಾತನಾಡಬೇಕು, ನಿಮ್ಮ ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ಒಂದು ಪರಿಹಾರವನ್ನು ಕಂಡುಕೋಬೇಕು ಅಂತ ಇದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಲ್ಯಾಂಡ್ಲೈನ್ ನಂಬರ್ಗೆ ನೀವು ಕರೆಯನ್ನು ಮಾಡೋ ಮೂಲಕ ನೀವು ನಮ್ಮ ಕಾರ್ಯಕ್ರಮದ ಮೂಲಕ ನೀವು ಗುರುಮ ಅವರೊಟ್ಟಿಗೆ ಮಾತನಾಡಬಹುದು, ಅಥವಾ ನೀವು ಗುರುಮ ಅವರನ್ನು ನೇರವಾಗಿ ಭೇಟಿಯಾಗಬೇಕು, ನಿಮ್ಮ ಕಷ್ಟಗಳನ್ನು ಅವರ ಹತ್ರ ಹೇಳ್ಕೋಬೇಕು, ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಾಣಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ಗೆ ನೀವು ಕರೆಯನ್ನು ಮಾಡೋ ಮೂಲಕ ನೀವು ಗುರುಮ ಅವರನ್ನು ನೇರವಾಗಿ ಭೇಟಿಯಾಗಬಹುದು, ಹಾಗೂ ಗುರುಮ ಅವರನ್ನು ನೀವು ನೇರವಾಗಿ ಎಲ್ಲಿ ಭೇಟಿಯಾಗಬೇಕು, ಹೇಗೆ ಭೇಟಿಯಾಗಬೇಕು, ಎಷ್ಟೊತ್ತಿಗೆ ಟೈಮಿಂಗ್ಸ್, ಪ್ರತಿಯೊಂದು ಕೂಡ ನೀವು ಆ ಒಂದು ನಂಬರ್ಗೆ ಕರೆಯನ್ನು ಮಾಡೋ ಮೂಲಕ ತಿಳಿಸ್ಕೊಡ್ತಾರೆ. ಹಾಗೂ ನೀವು ವಿದ್ಯಾರಣ್ಯಪುರಂದಲ್ಲಿರುವಂತಹ ಸೌಖ್ಯ ಕ್ಷೇತ್ರಕ್ಕೂ ಕೂಡ ಭೇಟಿಯನ್ನು ನೀಡಬಹುದು. ಇನ್ನು ಭೇಟಿಯನ್ನು ನೀಡಿದ್ರೆ ಅಲ್ಲಿ ಸಂಪೂರ್ಣವಾದಂತಹ ಒಂದು ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಗುರುಮ ತಿಳಿಸ್ಕೊಡ್ತಾರೆ. ಎಸ್ ಗುರುಮ, ಮೊದಲೇ ಹೇಳಿದ ಹಾಗೆ ಮನುಷ್ಯನಿಗೆ ಗಿಲ್ಟ್ ತುಂಬಾ ಕಾಡ್ತಾ ಇರ್ತದೆ ಕೆಲವೊಂದು ವಿಚಾರಗಳಲ್ಲಿ, ಆದರೆ ಯಾಕೆ ಆ ಗಿಲ್ಟ್ ಫೀಲ್ ಆಗುತ್ತೆ, ಹೇಗೆ ಅದರಿಂದ ಹೊರಬರಬಹುದು ಅಂತ ಹೇಳೋದಾದ್ರೆ ಗುರುಮ? ಓಕೆ, ಇದು ಕೂಡ ಒಂದು ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇವಾಗ ನಮಗೆ ದಿನನಿತ್ಯದ ಜೀವನದಲ್ಲಿ ಯಾವುದ್ಯಾವುದೆಲ್ಲ ಸಮಸ್ಯೆ ಅಡ್ಡ ಬರ್ತಾ ಇರುತ್ತೆ ನಮ್ಮ ಅಭಿವೃದ್ಧಿಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಅಭಿವೃದ್ಧಿ ಆಗಬೇಕು, ನಾವು ಖುಷಿಯಾಗಿರೋದೇ ನಮ್ಮ ಗುರಿ ಅಂತಂದರೆ, ನಮಗೆ ಬೇಡದೇ ಇರೋಂಥ ವಿಚಾರಗಳು ಯಾವುದೆಲ್ಲ ನಮ್ಮ ಮನಸ್ಸಿಗೆ ನೋವು ಕೊಡುತ್ತೆ ಅಂದರೆ, ಈ ನಾನು ಪಾಪ ಮಾಡಿಬಿಟ್ಟಿದ್ದೀನಿ, ಗಿಲ್ಟ್ ಇದೆ ನನ್ನ ಅವ್ರ ಮನಸ್ಸಿನಲ್ಲಿ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಯಾರಿಗೋ ಈ ಥರ ನೋವು ಕೊಟ್ಟಿದ್ದೀನಿ, ಅಥವಾ ಏನೋ ಪಾಪ ಮಾಡಿದ್ದೀನಿ, ಅದಕ್ಕೆ ನನ್ನ ಜೀವನ ಈ ರೀತಿ ಇದೆ, ನಾನು ಮಾಡಿರೋಂಥ ಕರ್ಮಗಳಿಗೆ ನಾನು ಅನುಭವಿಸ್ತಾ ಇದ್ದೀನಿ, ನಾನು ಮಾಡಿರೋಂಥ ಅಪರಾಧಗಳನ್ನು ನಾನು ಇವತ್ತು ನನ್ನ ಜೀವನದಲ್ಲಿ ನಾನು ಕಷ್ಟವಾಗಿ ನಾನು ನೋಡ್ತಾ ಇದ್ದೀನಿ ಅಂತ ತುಂಬ ಜನ ಅಂದ್ಕೊಳ್ತಾರೆ, ತುಂಬ ಜನ ಅದನ್ನು ನಂಬುತ್ತಾರೆ, ತುಂಬ ಜನ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಳ್ತಾರೆ. ಸೊ ಫಸ್ಟ್ ನಾವು ಕ್ವೆಶನ್ ಕೇಳಬೇಕಾಗಿರೋದು, ತಪ್ಪು ಅನ್ನೋದು ಮನುಷ್ಯನ ಸಹಜವಾಗಿರುವಂಥ, ಮಾಡ್ತಾನೆ ಇರೋವಂಥ ಅವರ ಪ್ರವೃತ್ತಿ. ಸೊ ಮನುಷ್ಯನ ಇದು ಒಂದು ಇದೇ ತಪ್ಪು ಮಾಡಿ ಕಲಿಯುವಂಥದ್ದು. ಸೊ ನಾವು ಕಲಿತಾ ಇರಬೇಕಾದ್ರೆ ನಾವು ಪರ್ಫೆಕ್ಷನ್ ಆಗಬೇಕು, ನಾವು ಖುಷಿಯಾಗಿರಬೇಕು, ನಾನು ಪರ್ಫೆಕ್ಷನಾಗಿ ನಾನು ಪರ್ಫೆಕ್ಷನಿಸ್ಟ್ ಆಗಬೇಕು ಅಂದಾಗಲೂ ಕೂಡ ಎಷ್ಟೋ ಲೈಫಲ್ಲಿ ತುಂಬ ಮಿಸ್ಟೇಕ್ಸ್ನ ನಾವು ಮಾಡಿರ್ತೀವಿ. ಸೊ ಮಾಡಿರುವಂಥ ಮಿಸ್ಟೇಕ್ಸಲ್ಲಿ ನಾವು ಕಲಿಬೇಕಾಗಿರುವಂಥದ್ದು ಏನು ಅನ್ನೋದನ್ನು ನಾವು ಫಸ್ಟ್ ಪ್ರಶ್ನೆ ಮಾಡ್ಕೋಬೇಕು. ಈಗ ನಾನು ತಪ್ಪು ಮಾಡಿದ್ದೀನಿ ಅಂದರೆ, ಆ ತಪ್ಪನ್ನು ಪದೇ ಪದೇ ನಾನು ಜ್ಞಾಪಿಸ್ಕೊಂಡು ಅದರಲ್ಲಿರುವಂಥ ಗಿಲ್ಟ್ ಕಾನ್ಷಿಯಸ್ನೇ ನಾನು ಮನಸ್ಸಿನಲ್ಲಿ ನಾನು ಪಾಪ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋ ಬದಲು, ಆ ತಪ್ಪು ಮಾಡಿದ್ದೀನಿ ಅದರಿಂದ ನಾನು ಕಲ್ತಿರುವಂಥದ್ದು ಏನೋ ಅಂತ ಪ್ರಶ್ನೆ ಮಾಡಿಕೊಂಡಾಗ, ಹೌದು ನಾನು ಇದನ್ನೆಲ್ಲ ಬಿಡಬೇಕು, ಇನ್ನೊಂದು ಸತಿ ಅದೇ ತಪ್ಪನ್ನು ನಾನು ಮಾಡಬಾರ್ದು ಅನ್ನೋದು ಫಸ್ಟ್ ತಿಳ್ಕೊಬೇಕು. ಅದು ಮೊದಲನೇ ಸ್ಟೆಪ್, ನಾನು ಕಲಿಯುವಂಥದ್ದು ಏನೋ, ನಾನು ಮಾಡಿರೋಂಥ ತಪ್ಪಲ್ಲಿ ಕಲಿಯುವಂಥದ್ದು ಏನು ಅಂತ. ಎರಡನೇದು, ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡ್ತಾನೆ ಇರ್ತಾರೆ ಗೊತ್ತಿದ್ದು ಕೂಡ. ಎಷ್ಟೋ ಜನ ನನಗೆ ಗೊತ್ತು, ಅವ್ರಿಗೆ ಗೊತ್ತು, ತಪ್ಪು ಮಾಡ್ತಾನೇ ಇದ್ದೀವಿ, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಹಿಂಗೆ ಮಾತಾಡಬಾರ್ದಾಗಿತ್ತು, ಇಲ್ಲ ನಾನು ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದಾಗಿತ್ತು, ಇಲ್ಲ ನನ್ನ ದೇಹನ ನಾನು ನಾಶ ಮಾಡ್ಕೋಬಾರ್ದಾಗಿತ್ತು, ನಾನು ಪದೇ ಪದೇ ಕುಡಿಬಾರ್ದಾಗಿತ್ತು, ಇಲ್ಲ ಇದು ಮಾಡಬಾರ್ದಾಗಿತ್ತು, ಇಲ್ಲ ಅವ್ರಿಗೆ ಅದು ಮಾಡಬಾರ್ದಾಗಿತ್ತು ಅಂತ ಪದೇ ಪದೇ ಮನಸ್ಸನ್ನ ಒಳ ಮನಸ್ಸು ಹೇಳ್ತಾನೆ ಇರುತ್ತೆ ಅವ್ರಿಗೆ. ಆದರೂ ಕೂಡ ಅವ್ರಿಗೆ ಕಂಟ್ರೋಲ್ ಇಲ್ದಿರಾ ಕೂಡ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಿರ್ತಾರೆ. ಒಂದ್ಸತಿ ಹೇಳುತ್ತೆ ಮನಸ್ಸು, ಆದರೂ ತಪ್ಪು ಮಾಡ್ತಾರೆ. ಸೊ ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೆ 100% ಅದಕ್ಕೆ ಸೊಲ್ಯೂಷನ್ ಇದೆ, ಮಾರ್ಗಗಳಿದೆ, ನಮ್ಮ ಸಂಕಲ್ಪನೇ ಇಂಪಾರ್ಟೆಂಟ್. ಸೊ ಅವಾಗ ಏನು ಮಾಡಬೇಕು, ನಮ್ಮ ಸಂಕಲ್ಪ ಸ್ಟ್ರಾಂಗ್ ಆಗಿ, ಇಲ್ಲ ನಾನು ಇದರಿಂದ ಹೊರಗಡೆ ಬರ್ತೀನಿ ಅನ್ನೋ ಸಂಕಲ್ಪ ಇಟ್ಕೋಬೇಕು. ಸೊ ಮೂರನೇದೇನಪ್ಪ ಅಂದರೆ, ಇದೆಲ್ಲ ಆಗೋಗ್ಬಿಟ್ಟಿದೆ, ಇವಾಗ ನಾನು ಏನು ಆ ಒಂದು ಫೀಲಿಂಗಿಂದ ಹೊರಗಡೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ನಾನು ಬಂದಿಲ್ಲ ಅಂದರೆ, ಆ ಫೀಲಿಂಗ್ನ ನಾನು ಗಿಲ್ಟ್ ಕಾನ್ಷಿಯಸ್ನ ನಾನು ಮನಸ್ಸಿನಲ್ಲೇ ಇಟ್ಕೊಂಡಿದ್ರೆ ಏನಾಗುತ್ತೆ ಅಂದರೆ, ಪ್ರತಿದಿನ ಪ್ರತಿಯೊಂದು ಕ್ಷಣ ಕೂಡ ನಾನು ಅದನ್ನು ನೆನೆಸ್ಕೊಂಡಾಗೆಲ್ಲ ನನ್ನ ಒಳ ಮನಸ್ಸಿನಲ್ಲಿ ಬೇಜಾರು, ದುಃಖ ಮತ್ತು ಪೇಯ್ನ್ ಆಗ್ತಾ ಇರುತ್ತೆ. ಪೇಯ್ನ್ ಆದಾಗೆಲ್ಲ ನನ್ನ ಪ್ರೋಗ್ರೆಸ್, ನನ್ನ ಹೊರಗಿನ ಪ್ರಪಂಚದಲ್ಲಿ ನನಗೆ ಅಭಿವೃದ್ಧಿ ಆಗಬೇಕಾಗಿರೋದೆಲ್ಲ ಕಡಿಮೆ ಆಗ್ತಾ ಇರುತ್ತೆ, ಸ್ಲೋ ಆಗಿ ಕಡಿಮೆ ಆಗ್ತಾ ಇರುತ್ತೆ, ಅಥವಾ ಡೀಲೇ ಆಗ್ತಾ ಇರುತ್ತೆ. ನಾನು ಏನೇ ಪ್ರಯತ್ನ ಪಟ್ಟರೂ ಅದು ಸಕ್ಸಸ್ ಆಗಲ್ಲ. ಸಕ್ಸಸ್ ಆಗದೆ ಇರೋದಕ್ಕೂ ಕಾರಣ ಕೂಡ ನನ್ನ ಒಳ ಮನಸ್ಸಿನಲ್ಲಿರುವಂಥ ಈ ಗಿಲ್ಟ್ ಕಾನ್ಷಿಯಸ್ಸೇ.
ಇದರಿಂದ ಯಾವ ರೀತಿ ನಾವು ಹೊರ ಬರ್ಬೋದು ಅಂತ ಗುರುಮ್ಮ, ನಿಜರು ಬರಕ್ಕೆ ಸಾಧ್ಯ ಆಗುತ್ತಾ ಅಥವಾ ನಮ್ಗೆ ಅದರಲ್ಲೇ ಒಂದು ಕುರುಕ್ತಾ ಇರ್ತವ ಅಂತ? ಸೊ ಇದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದು ನನ್ನ ಸಮಸ್ಯೆನ ಹೌದಾ ಅಲ್ವಾ ಅಂತ ನಾವು ಪರಿಶೀಲನೆ ಮಾಡ್ಕೋಬೇಕು. ಹೇಗೆ ಪರಿಶೀಲನೆ ಮಾಡ್ಕೋಬೇಕು, ನಮ್ಮನ್ನು ನಾವು ಪ್ರಶ್ನೆ ಕೇಳಿಕೊಂಡು ಇದು ಏನಾಗ್ತಿದೆ ನನಗೆ, ನನಗೆ ಇವತ್ತು ಈ ಕ್ಷಣ ನನಗಿರುವಂಥ ಭಾವನೆ ಎಲ್ಲಿಂದ ಬಂದಿದೆ ಅಂತ ನನ್ನ ಪ್ರಶ್ನೆ ಯಾರನ್ನೂ ಕೇಳೋ ಅಂಥ ಅವಶ್ಯಕತೆ ಇಲ್ಲ. ನನ್ನನ್ನು ನನ್ನ ಒಳ ಮನಸ್ಸನ್ನ ನಾನು ಪ್ರಶ್ನೆ ಕೇಳಿಕೊಂಡಾಗ ನನಗೆ ಯಾವ ರೀತಿ ಆಗಿರುವಂಥ ಫೀಲಿಂಗು ಅಂತ ನಾನು ಸೆಗ್ರಿಗೇಟ್ ಮಾಡ್ಕೋಬೇಕು. ಬೇಜಾರಾದರೆ ಯಾಕೆ ಬೇಜಾರಾಗ್ತಾ ಇದೆ, ಯಾವುದರಿಂದ ಬೇಜಾರಾಗ್ತಾ ಇದೆ ಅಂತ ಕೂಡ ನಾವು ಪ್ರಶ್ನೆ ಕೇಳ್ಕೋಬೇಕು. ಯಾಕಂದರೆ ನಾವು ಸುಮ್ಮನೆ ಬೇಜಾರು ಬೇಜಾರು ಅಂತ ಹೇಳ್ತಿರ್ತೀವಿ, ಅದಕ್ಕೆ ಕಾರಣನೇ ಹೇಳೋದಿಲ್ಲ. ದುಃಖ ಆಗ್ತಿದೆ, ಬೇಜಾರಾಗ್ತದೆ, ಏನಕ್ಕಾಗ್ತಿದೆ ಅಂತ ನಾವು ಪ್ರಶ್ನೆ ಕೇಳ್ಕೊಂಡಾಗ ನಮಗೆ ಒಳಗಡೆಯಿಂದ ಆನ್ಸರ್ ಬರ್ತಾ ಇರುತ್ತೆ. ಓ, ಈ ಭಾವನೆ ಇದೆ ನನಗೆ, ಈ ಭಾವನೆ ಇದೆ ಅಂತ. ಅದನ್ನು ಎಷ್ಟೋ ಜನ ಮನಸ್ಸಿನಲ್ಲೇ ವಿಶ್ಲೇಷಣೆ ಮಾಡ್ಕೊಳೋಕ್ಕಾಗಲ್ಲ. ಸೊ ಅಂಥವ್ರಿಗೆ ಬರ್ಕೊಳ್ಳಿ ಅಂತ ನಾನು ಹೇಳೋದು. ಫಸ್ಟ್ ಆನ್ಸರ್ ಬಂದು ನಮ್ಮ ಒಳ ಮನಸ್ಸಿನಲ್ಲಿ ಇರುವಂತಹ ಅಡಚಣೆ ವಿಘ್ನಗಳು ಏನೇ ಇದ್ದರೂ ಕೂಡ ಅದು ನನ್ನ ಫ್ಯೂಚರ್ಗೆ, ನನ್ನ ದುಡ್ಡು ಹಣಕಾಸು ಏನೇ ನಾನು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡ್ರು, ಇಲ್ಲ ನನಗೆ ಒಳ್ಳೆ ಪೊಸಿಷನ್ ಬೇಕು ಅಂತ ಅಂದ್ಕೊಂಡ್ರು, ಇಲ್ಲ ನಾನು ಈ ವಿದ್ಯೆಯಲ್ಲಿ ಮುಂದೆ ಹೋಗ್ತೀನಿ ಅಂತ ಅಂದ್ಕೊಂಡ್ರು, ನಾನು ಏನೇ ಅಂದ್ಕೊಂಡ್ರು ಆ ಸಾಧನೆ ಮಾರ್ಗದಲ್ಲಿ ಅಡಚಣೆಯಾಗಿ ಬರೋದು ನನ್ನ ಒಳ ಮನಸ್ಸಿನ ಗಿಲ್ಟ್ ಕಾನ್ಷಿಯಸ್ ಅಂತ. ಸೊ ಅದು ಫಸ್ಟ್ ಗಿಲ್ಟೇನಾ ಅಥವಾ ಬೇರೆ ಏನೋನಾ ಅನ್ನೋದು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಮ್ಮ ಭಾವನೆಗಳನ್ನು, ನನ್ನ ಫೀಲಿಂಗ್ಸ್ನ, ನನ್ನ ಬೇಜಾರು ದುಃಖನ ಒಂದು ಪೇಪರ್ ತೊಗೊಂಡು ಬರೆದಾಗ ನಮಗೆ ಕ್ಲಾರಿಟಿ ಬರುತ್ತೆ. ಓ, ಇದರಿಂದ ನಂಗೆ ಬೇಜಾರಾಗ್ತಾ ಇದೆ, ಇದರಿಂದ ನಂಗೆ ದುಃಖ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಅದೀಗ ಫಸ್ಟ್ ಹೊರಗಡೆ ಬರೋದು ಹೇಗೆ, ಮೊನ್ನೆ ನಾನು ಹೇಳ್ಕೊಡ್ತಾ ಇದ್ದೆ ಬೇರೆ ಅವ್ರನ್ನ ಕ್ಷಮಿಸ್ಬೇಕು ಅಂತ. ಸೊ ಅದೇ ರೀತಿ ನನ್ನನ್ನು ನಾನು ಕ್ಷಮಿಸ್ಕೊಂಡ್ರೆ ಮಾತ್ರ ನಾನು ಮುಂದೆ ಬರೋದಕ್ಕಾಗುತ್ತೆ. ಸೊ ನಾನೇನು ಹೇಳ್ಕೋಬೇಕು, ಇದು ನನ್ನ ಗಿಲ್ಟ್ ಕಾನ್ಷಿಯಸ್, ಇದು ನನ್ನ ಪಾಪ ಕರ್ಮ, ಇದು ನಾನು ಮಾಡಿರೋ ತಪ್ಪು ಅಂತ ನನಗೆ ಅರ್ಥ ಆದರೆ ಫಸ್ಟ್ ನಾನು ಹೇಳ್ಕೋಬೇಕು, ನನ್ನನ್ನು ನಾನು ಕ್ಷಮಿಸ್ಕೊಂಡಿದ್ದೀನಿ, ಮತ್ತೆ ಮತ್ತೆ ಪದೇ ಪದೇ ನಾನು ಈ ಕೆಲಸ ಮಾಡೋದಿಲ್ಲ, ನಾನು ಮಾಡಿರೋವಂಥದ್ದು ನಾನು ಐ ಆಮ್ ಫೊರ್ಗಿವಿಂಗ್ ಮೈಸೆಲ್ಫ್ ಅಂತ ನಾನು ಹೇಳ್ಕೋಬೇಕು. ಎಷ್ಟು ಸತಿ, ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಹೇಳ್ಕೋಬೇಕು. ಎಸ್ ವಿಕ್ಷ್ಣ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ನೀವು ಕೂಡ ಗುರುಮ ಒಟ್ಟಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬೇಕು ಅಂತ ಇದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಲ್ಯಾಂಡ್ಲೈನ್ ನಂಬರ್ಗೆ ನೀವು ಕರೆಯನ್ನು ಮಾಡ್ಬೋದು. ಎಸ್ ಗುರುಮ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಪಂಕಜ್ ಅಂತ ಬೆಂಗಳೂರಿನಿಂದ ಕರೆ ಮಾಡ್ತಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಗುರುಮ ಇದ್ರೆ ಮಾತನಾಡಿ. ನಮಸ್ತೆ ಅಮ್ಮ, ಹೇಳಮ್ಮ. ಹೇಳಿ ಮೇಡಮ್. ಹೇಳಮ್ಮ. ಅದು ದೀಪಕ್ ಅಂತ, ಇದು ದೀಪಕ್ ಪೇಶ್ವರಲ್ಲಿ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಏನು ಪ್ರಶ್ನೆ? ಅದು ಮದುವೆ ಯಾವಾಗ ಆಗುತ್ತೆ ಅನ್ನೋದು. ಓಕೆ, ಎಷ್ಟು ವಯಸ್ಸು ಇವಾಗ ದೀಪಕ್ಗೆ? ದೀಪಕ್ಗೆ 30 ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ ಮೇಡಮ್? ಎಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ? 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಇವಾಗ ಮದುವೆ ಆಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಬೇಕಾಗಿರುವಂಥ ಏನು ಪ್ರಾಬ್ಲಮ್ ಇದೆ ಅಂತ ಕಂಡ್ಕೊಂಡ್ರಾ ನೀವು, ಚೆಕ್ ಮಾಡ್ಕೊಂಡ್ರಾ? ಚೆಕ್ ಮಾಡ್ಕೊಂಡಿದ್ದೀವಿ ಮೇಡಮ್. ಓಕೆ, ಅದಕ್ಕೆ ಬೇಕಾಗಿರೋ ಪರಿಹಾರ ಮಾಡ್ಕೊಂಡ್ರಾ? ಇನ್ನೂ ಮಾಡ್ಕೊಂಡಿಲ್ಲ ಮೇಡಮ್. ಓಕೆ, ಏನಾಗುತ್ತೆ ಅಂದರೆ ನಾವು ಮಾಡ್ಕೊಂಡಿಲ್ಲ ಅಂದರೆ, ನಿಮ್ಗೆ ಆಲ್ರೆಡಿ ಹೇಳಿದ್ದಾರೆ, ಅದನ್ನು ನೀವು ಮಾಡಿಲ್ಲ ಅಂದರೆ ಅದಕ್ಕೆ ಕಾರಣ ಡಿಲೇ ಆಗ್ತಾನೆ ಇರುತ್ತೆ. ನೋಡಿ, ನಮಗೆ ಬೇಕಾಗಿರುವಂಥ ಪುಣ್ಯ ಫಲ, ಮದುವೆಗೂ ಪುಣ್ಯ ಬೇಕಮ್ಮ, ಮದುವೆ ಮಾಡ್ಕೊಳ್ಳೋಕ್ಕೂ ಪುಣ್ಯ ಬೇಕು. ಸೊ ಅಷ್ಟು ಪುಣ್ಯ ನಿಮ್ಮ ಮಗನಲ್ಲಿ, ದೀಪಕ್ ಅನ್ನೋರಲ್ಲಿ ಇನ್ನೂ ಬಂದಿಲ್ಲ. ಅದು ಬರಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಮಂತ್ರ ಸಾಧನೆ ಮಾಡಬೇಕು, ಇಲ್ಲ ದೋಷ ನಿವಾರಣೆ ಆದರೂ ಮಾಡ್ಕೋಬೇಕು. ಅವ್ರಿಗೆ ಏನು ಹೇಳಿದ್ದಾರೆ, ಆ ಕಾರಣ ಏನು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು. ಸೊ ಅದನ್ನು ಸರಿ ಮಾಡಿಕೊಂಡ್ರು ಮತ್ತೆ ಮುಂದೆ ಪ್ರಯತ್ನ ಮಾಡಿ, ಡೆಫಿನೆಟ್ ಆಗಿ ಮದುವೆ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರಿಗೆ, ನೀವು ಕೂಡ ನಮ್ಮ ಕಾರ್ಯಕ್ರಮದ ಮೂಲಕ ಮಾತನಾಡಿ ಗುರುಮ ಒಟ್ಟಿಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಲ್ಯಾಂಡ್ಲೈನ್ ನಂಬರ್ಗೆ ನೀವು ಕರೆಯನ್ನು ಮಾಡ್ಬೋದು, ಅಥವಾ ನೀವು ಗುರುಮ ಅವರನ್ನು ನೇರವಾಗಿ ಭೇಟಿಯಾಗಬಹುದು. ಏಕೆಂದರೆ ಕಾಲ್ ಮಾಡಿದಾಗ ಕೇವಲ ಕಡಿಮೆ ಅವಧಿ ಇರುತ್ತೆ, ಹಾಗಾಗಿ ಎಲ್ಲವನ್ನ ಕೂಡ ಫೋನಲ್ಲೇ ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಗುರುಮ ಅವರನ್ನು ನೇರವಾಗಿ ಭೇಟಿಯಾಗ್ಬೋದು, ಅವರ ಸೌಖ್ಯ ಕ್ಷೇತ್ರಕ್ಕೆ ಕೂಡ ಭೇಟಿಯನ್ನು ನೀಡಬಹುದು. ಎಸ್ ಗುರುಮ ಹೇಳ್ತಾ ಇದ್ರೆ ಗಿಲ್ಟ್ನಿಂದ ಯಾವ ರೀತಿ ನಾವು ಹೊರಬರಬಹುದು ಅಂತ ಹೇಳೋದು. ಸೊ ಫಸ್ಟ್ ಒನ್ನು ನಮ್ಮನ್ನು ನಾವು ಕ್ಷಮಿಸ್ಕೊಳ್ಬೇಕು ಅಂತ, ಎರಡನೇದು ಆಗಿರುವಂಥ ಘಟನೆಗಳನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಡೋದು. ನಾವು ಹೇಗೆ ಸರಿ ಮಾಡ್ಕೋಬಹುದು, ಇದು ಆಗೋಗ್ಬಿಟ್ಟಿದೆ, ಅದಕ್ಕೆ ನಾನು ಬೇಕಾಗಿರುವಂಥ ಕೆಲಸ, ಇನ್ನೇನು ಮಾಡಿದ್ರೆ ಅವ್ರಿಗೆ ಜಾಸ್ತಿ ಖುಷಿ
ಪಡಬಹುದು. ಅದಕ್ಕೆ ಉಲ್ಟ ರಿವರ್ಸ್ ಆಗಿರುವಂಥ ಕೆಲಸ ಯಾವುದು, ಅದು ನಮ್ಮ ಕೈನಲ್ಲಿ ಮಾಡೋದಕ್ಕೆ ಸಾಧ್ಯನಾ? ಸೊ ಸಾಧ್ಯ ಆಗಿದ್ದಲ್ಲಿ ಡೆಫಿನೆಟ್ ಆಗಿ ಅದಕ್ಕೆ ಬೇಕಾಗಿರುವಂಥ ಪ್ರಯತ್ನವನ್ನು ನಾವು ಮಾಡಿ ಅದನ್ನು ಸರಿ ತಿದ್ದುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಆವಾಗೇನಾಗುತ್ತೆ, ಮನೋ ಶರೀರ ಪ್ಯೂರಿಫಿಕೇಷನ್ ಪ್ರಾಸೆಸ್ ಜಾಸ್ತಿ ಆಗ್ತಾ ಇರುತ್ತೆ. ನಮ್ಮ ಎಲ್ಲ ಚಕ್ರಗಳಲ್ಲೂ ಏನೇನು ದೋಷಗಳಿದೆಯೋ ಅದು ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಸೊ ಯಾವಾಗ ನಾವು ಡೇ ಟು ಡೇ ನಾ ಹೇಳ್ಕೊಡೋಂಥ ಸಿಂಪಲ್ ಸಿಂಪಲ್ ರೆಮಿಡೀಸಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮ್ಮ ಲೈಫ್ ಬದಲಾವಣೆ ಆಗೋದು ನಮ್ಮ ಜೀವನದಲ್ಲಿ ನಾವು ನೋಡ್ಬೋದು. ಯಾಕಂದರೆ ಇದು ನಾನು ಹೇಳ್ಕೊಡೋ ಮೆಥಡ್ಸ್ ಯಾವುದಿದೆಯಲ್ಲ ತುಂಬ ಫಾಸ್ಟಾಗಿ ರಿಸಲ್ಟ್ ಕೊಡುತ್ತೆ. ಒಂದು ವಾರ 10 ದಿನದಲ್ಲೇ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಯನ್ನು ಕಾಣುವಷ್ಟು ಚೇಂಜಸ್ಸು ಕೊಡ್ತಾ ಹೋಗುತ್ತೆ. ಸೊ ಒಂದೊಂದು ನಾವು ದಿನೇ ದಿನೇ ನಾವು ಅಡ್ಯಾಪ್ಟ್ ಮಾಡ್ಕೊಳ್ತಾ ಹೋದರೆ, ಅದನ್ನು ನಾವು ಅಳವಡಿಸ್ಕೊಳ್ತಾ ಹೋದರೆ ಪ್ಯೂರಿಫಿಕೇಷನ್ ಪ್ರಾಸೆಸ್ ಚೆನ್ನಾಗಾಗುತ್ತೆ. ಅಂದರೆ ನಮ್ಮ ದೇಹ ಶುದ್ಧಿ ನಾವು ಹೇಗೆ ಮಾಡ್ಕೊಳ್ತೀವೋ, ಮನೋಶುದ್ಧಿ ಕೂಡ ಮಾಡ್ಕೊಳ್ತಾ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಏನು ಅಂದ್ಕೊಂಡಿದ್ವೋ ಸಾಧನೆ ಮಾಡೋಕ್ಕೆ ತುಂಬ ಸುಲಭ. ಎಸ್ ಗುರುಮ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಶುಭ ಅಂತ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಗುರುಮ, ಇದ್ದರೆ ಮಾತನಾಡಿ. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಇದು ನನ್ನ ಮಕ್ಳದ್ದು ಮದುವೆ ಬಗ್ಗೆ ಕೇಳಬೇಕಿತ್ತು. ಮಕ್ಕಳ ಹೆಸರು ಹೇಳಿ, ವಯಸ್ಸು ಹೇಳಿ. ಮಗ 30 ವರ್ಷ ಮೇಡಮ್. ಓಕೆ. ಮೋನಾಕ್ಷಿ ಅಂತ ಅವಳ ಹೆಸರು. ಓಕೆ. ಅವಳಿಗೆ ಅಂದ್ರೆ ಅವ್ರ ತಂದೆಗೆ ನಮ್ಮ ಹಸ್ಬೆಂಡ್ಗೆ ಹೆಣ್ಮಕ್ಳು ಅಂದ್ರೆ ಇಷ್ಟ ಇಲ್ಲ ಮೇಡಮ್. ಓಕೆ. ಹಂಗಾಗಿ ಅವಳು ಹೊರಗಡೆ ಇದ್ದಾಳೆ, ಅದಕ್ಕೆ ಜಾಬ್ ಮಾಡ್ತಾ ಇದ್ದಾಳೆ. ಒಬ್ಬ ಹುಡುಗನ ಜೊತೆ ಅವಳು ಮದ್ವೆ ಆಗ್ತೀನಿ ಅಂತ ರೆಡಿ ಆಗಿದ್ಲು, ಅದಕ್ಕೂ ಕೂಡ ನಮ್ಮ ಹಸ್ಬೆಂಡ್ ಒಪ್ಪಲಿಲ್ಲ. ಈಗ 2-3 ವರ್ಷ ಆಗಿದೆ ಇವನು, ಹುಡುಗ ಕೂಡ ಒಳ್ಳೆಯವನು, ಆದ್ರೆ ಇವಾಗ ಅವ್ಳ ಮದ್ವೆ ಬೇಡ ಅಂತ ಇದ್ದಾನೆ. ಏನ್ ಮೇಡಮ್ ಆಗ್ತದೋ ಇಲ್ವೋ ಅಂತ. ಓಕೆ, ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಅದನ್ನು ಆಗೋ ಥರ ಮಾಡ್ಬೋದಮ್ಮ. ನಿಮ್ಮ ಮಗಳಿಗೆ ಇರೋವಂಥ ಸಮಸ್ಯೆ ಅದನ್ನು ಸರಿ ಮಾಡ್ಬೋದು, ಅವರು ಮದುವೆ ಮಾಡ್ಕೊಳ್ಳೋ ಥರ ಮಾಡ್ಬೋದು ತಂತ್ರದಲ್ಲಿ. ಸೊ ನೀವು ಫಸ್ಟ್ ಏನು ಇಂಟೆನ್ಷನ್ ಹಾಕಬೇಕು ಅಂದರೆ ನನ್ನ ಮಗಳು ಚೆನ್ನಾಗಿರಲಿ, ಎಲ್ಲಿದ್ದರೂ ಖುಷಿಯಾಗಿರಲಿ ಅನ್ನೋದನ್ನು ನೀವು ದಿನಾ ಬ್ಲೆಸ್ ಮಾಡ್ತಾ ಹೋಗಬೇಕು. ಅವಳು ಇಷ್ಟಪಡುವಂಥ ವ್ಯಕ್ತಿ ಅವ್ರ ಜೀವನದಲ್ಲಿ ಬರಲಿ ಅಂತ ಪ್ರಾರ್ಥನೆ ಮಾಡಬೇಕು. ಸೊ ಇವಾಗ ನಿಮ್ಮ ಮಗಳಿಗೆ ಅದನ್ನು ಅದೇ ಮ್ಯಾಚ್ ಆಗಬೇಕು ಅಂದರೆ ನಾವು ಇಬ್ಬರು ಫೋಟೋ ಕೂಡ ನೋಡಬೇಕಾಗತ್ತೆ. ನೋಡಿದ ಮೇಲೆ ನಾನು ಹೇಳ್ತೀನಿ ಇದು ಮ್ಯಾಚ್ ಆಗುತ್ತಾ ಮ್ಯಾಚ್ ಆಗೋದಿಲ್ವಾ, ಮ್ಯಾಚ್ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಹೇಳ್ತೀನಿ. ಅದ್ರ ಪ್ರಕಾರ ನೀವು ನಡ್ಕೊಂಡ್ರೆ ಡೆಫಿನೆಟ್ ಆಗಿ ಆಗುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಗುರುಮ ಅವರನ್ನ ನೇರವಾಗಿ ಭೇಟಿಯಾಗಬಹುದು. ಸ್ಕ್ರೀನ್ ಮೇಲೆ ಕಾಣ್ತುವಂತಹ ಮೊಬೈಲ್ ನಂಬರ್ಗೆ ನೀವು ಕರೆಯನ್ನ ಮಾಡೋ ಮೂಲಕ ನೀವು ಗುರುಮ ಅವರನ್ನ ನೇರವಾಗಿ ಭೇಟಿಯಾಗುವಂತಹ ಅವಕಾಶ ಕೂಡ ಸಿಗುತ್ತೆ. ಹಾಗೂ ನೀವು ಸೌಖ್ಯ ಕ್ಷೇತ್ರಕ್ಕೂ ಕೂಡ ಭೇಟಿಯನ್ನ ನೀಡಬಹುದು. ಕೇವಲ ತಂತ್ರ ಮಂತ್ರಗಳಿಂದ ಹಾಗೂ ಧ್ಯಾನ ಹಾಗೂ ಯೋಗಗಳಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನೀವು ಎಲ್ಲವನ್ನ ಕೂಡ ಹೊರಗಡೆ ಮಾಡಬಹುದು. ಎಸ್ ಗುರುಮ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಕಮಲಮ್ಮ ಅಂತ. ಹಲೋ, ನಮಸ್ತೆ. ಹಲೋ 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 ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ. ಹೌದು, ಹಲೋ ಹಲೋ ಕಮಲಮ್ಮ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತದೆ, ಹೇಳಿ ಮೇಡಮ್. ಎಸ್ ಗುರುಮ ಇದ್ದಾರೆ, ಮಾತನಾಡಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹೌದು, ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್, ನಾವು ಸ್ವಲ್ಪ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಹೇಳಿ. ನಮ್ಮ ಮಗ ಇವಾಗ 29-30 ವರ್ಷ, ಮದ್ವೆ ಏನು ಆಗಿಲ್ಲ, ಮನೆ ಒಳಗೆ ತುಂಬಾನೇ ಸಮಸ್ಯೆಗಳು ಬರ್ತಾ ಇದೆ, ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ನಮ್ಮ ಯಜಮಾನರು ಸ್ವಲ್ಪ ಏನೋ ಒಂದ್ ಸ್ವಲ್ಪ ಮನೆಯಲ್ಲಿ ಗಲಾಟೆ ಆಗಿ ಕೈಲಿ ಏನೋ ಚಪ್ಪಲಿ ಇಟ್ಕೊಂಡಿದ್ರು ಅಂತ ಏನೋ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹಿಂಗ ಆಗ್ತಾ ಇದೆ ಅಂತ ಏನೋ ಹೇಳಿದ್ರು. ಅದು ಕೈ ಇಟ್ಕೊಂಡಿದ್ಕೆ ಆತರ ಆಯ್ತಾ, ಹೊಡೆದಿಲ್ಲ ಏನಿಲ್ಲ, ಮಗ ಬೈದ ಅಂತ ಹೇಳ್ಬಿಟ್ಟು ಆತರ ಮಾಡಿದ್ರು. ಅದಕ್ಕೇನಾರ ಈ ತರ ಆಗ್ತಾ ಇದೆಯಾ ಅಂತ ಮೇಡಮ್ ನಾವು ಕೇಳ್ತಾ ಇರೋದು. ಇಲ್ಲಮ್ಮ, ಅದು ಅದರಿಂದ ಇದು ಆಗ್ತಾ ಇಲ್ಲ, ಅದು ನಿಮ್ಮ ಮನಸ್ಥಿತಿ. ನೀವೇನು ಮಾಡಬೇಕು ಅಂದರೆ ನಮ್ಮ ಯಜಮಾನರು ಆ ಥರ ಮಾಡಿರೋದಕ್ಕೆ ನಾನು ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ ಅಂತ ನೀವು ನಿಮಗೆ ಹೇಳ್ಕೊಳ್ಬೇಕು. ಅವರು ಅವ್ರಿಗೆ ಹೇಳ್ಕೋಬೇಕು ಈ ಥರ ಆಯಿತು ಆ ಪರಿಸ್ಥಿತಿಗೆ, ನನ್ನನ್ನು ನಾನು ಕ್ಷಮಿಸ್ಕೊಳ್ತಾ ಇದ್ದೀನಿ ಅಂತ ಫಸ್ಟ್ ಹೇಳ್ಕೋಬೇಕು. ನಿಮಗೆ ಸಮಸ್ಯೆ ಬರ್ತಾ ಇರೋ ಕಾರಣ ಏನಪ್ಪ ಅಂದರೆ ನಿಮ್ಮ ಮಗನಿಗೆ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಎರಡರಲ್ಲೂ ಪ್ರಾಬ್ಲಮ್ ಇರೋದ್ರಿಂದ, ನಾಗದೋಷ ಇರೋದ್ರಿಂದ ಮದುವೆ ಡೀಲೇ ಆಗ್ತಾ ಇದೆ. ಮತ್ತು ನಿಮ್ಮ ಯಜಮಾನರಿಗೆ ನಿಮ್ಮ ಮನೆಯಲ್ಲಿ ಯಾಕೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದರೆ ಅದು ನಿಮ್ಮ ಮನೆಯಲ್ಲಿ ಇರುವಂಥ ಶಕ್ತಿ ಸಂಚಯನ, ಅದು ನೆಗೆಟಿವ್ ಎನರ್ಜಿ ಜಾಸ್ತಿ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ಸ್ ಆಗ್ತಾ ಇರೋದು. ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಮಂತ್ರಗಳ ತರಂಗಗಳು ಅದು ಸರಿ ಮಾಡುತ್ತೆ. ಸೊ ಕೆಲವೊಂದು ಮಂತ್ರಗಳು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಿಮಗೆ ಮ್ಯಾಚ್ ಆಗೋವಂಥದ್ದು. ಅದನ್ನು ಕಲ್ತ್ಕೊಂಡು ಹೋಗಿ, ಯಾವಾಗ ನೀವು ಅದನ್ನು ಕಲ್ತ್ಕೊಂಡು ಹೋಗಿ ಮನೇಲಿ ಪ್ರಾಕ್ಟೀಸ್ ಮಾಡ್ತಿರೋ ಮನೆಯಲ್ಲಿ ಇರೋವಂಥ ನೆಗೆಟಿವ್ ಎನರ್ಜಿ ಅದಾಗದೆ ಓಡೋಗುತ್ತೆ, ಆವಾಗ ನೀವು ಚೆನ್ನಾಗಿರ್ಬೋದು. ಥ್ಯಾಂಕ್ ಯು.
ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬೇಕು ಅಂತ ಇದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಲ್ಯಾಂಡ್ಲೈನ್ ನಂಬರ್ಗೆ ನೀವು ಕರೆಯನ್ನ ಮಾಡಬಹುದು, ಅಥವಾ ನೀವು ಗುರುಮ ಅವರನ್ನ ನೇರವಾಗಿ ಭೇಟಿಯಾಗಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ಗೆ ಕರೆಯನ್ನ ಮಾಡುವ ಮೂಲಕ ಎಸ್ ಗುರುಮ, ನಿಮ್ಮಿಂದ ಪರಿಹಾರವನ್ನ ಪಡೆದು ಯಶಸ್ವಿಯಾಗಿ ಜೀವನವನ್ನು ನಡೆಸ್ತಾ ಇರೋರು ಒಂದು ಚಿಕ್ಕ ಪುಟ್ಟ ಐಡಿಯಾ ಇದೆ, ನೋಡ್ಕೊಂಡು ಬರೋಣ ಗುರುಮ. ಎಸ್ ವೀಕ್ಷಕರೇ, ಗುರುಮ ಅವರಿಂದ ಪರಿಹಾರವನ್ನ ಪಡೆದು ತುಂಬಾ ಯಶಸ್ವಿಯಾಗಿ ಜೀವನವನ್ನ ನಡೆಸ್ತಾ ಇರುವಂತಹ ಒಂದು ವೀಟಿ ಇದೆ, ನೋಡ್ಕೊಂಡು ಬನ್ನಿ. ಗುರುಮ ಅವ್ರನ್ನ ಭೇಟಿ ಮಾಡಿದ್ಮೇಲೆ ನನ್ನ ಜೀವನದಲ್ಲಿ ತುಂಬಾ ಚೇಂಜಸ್ ಕಂಡುಬಂದಿದೆ. ನಾನು ತುಂಬ ನೋವಲ್ಲಿದ್ದು ಬಂದವಳು, ಬಟ್ ಆದ್ರೂ ನನಗೆ ಕೆಲವೊಂದು ಗುರುಮ ಅವ್ರ ಹತ್ರ ಬಂದು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ದಾರೆ. ಆದ್ದರಿಂದ ನನ್ನ ಲೈಫಲ್ಲಿ ಚೇಂಜಸ್ ಮೇಲೆ ಚೇಂಜಸ್ ಕಂಡು ಬಂದಿದೆ. ಫೈನಾನ್ಷಿಯಲಿ ನಾನು ತುಂಬ ಸ್ಟೇಬಲ್ ಆಗಿದ್ದೀನಿ, ಯಾಕಂದರೆ ನಾನು ತುಂಬ ಸಾಲದಲ್ಲಿದ್ದು ಬಂದವಳು. ಆ ಸಾಲ 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 ಅನ್ನೋದು ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಬಟ್ ನನಗೆ ಪರಿಹಾರ ಅನ್ನೋದು ಸಿಕ್ಕಿದ್ದು ಗುರುಮ ಅವ್ರ ಹತ್ರ ಮಾತ್ರನೇ. ಅವರೊಂದು ಕೆಲವೊಂದು ಹೇಳ್ಕೊಟ್ಟಿದ್ದಾರೆ, ಟಿಪ್ಸ್ ಹೇಳ್ಕೊಟ್ಟಿದ್ದಾರೆ, ಕೆಲವೊಂದು ಪ್ರಾಕ್ಟೀಸ್ ಮಾಡೋಕ್ಕೆ ಡೈಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳ್ಕೊಟ್ಟಿದ್ದಾರೆ. ಆ ಪ್ರಾಕ್ಟೀಸಸ್ಸಿಂದ ನಾನು ಎಲ್ಲ ಸಾಲ ಎಲ್ಲ ಪೂರ್ತಿ ನಾನು ಇದು ಮಾಡಿಕೊಂಡೆ. ಹೆಲ್ತ್ ಇಶ್ಯೂಸ್ ಎಲ್ಲ ಚೆನ್ನಾಗಿ ನನಗೆ ಇಂಪ್ರೂವ್ ಆಯಿತು. ಆಮೇಲೆ ನಾನು ಒಂದರಿಂದ 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 ಮೇಲೆ ನಾನು ಸಕ್ಸಸ್ ಕಂಡು ಬಂತು. ಪ್ರತಿ ಒಂದರಲ್ಲೂ ನಾನು ನೆಮ್ಮದಿ ಕಾಣ್ತಾ ಬಂದೆ. ಇದೆಲ್ಲದಕ್ಕೂ ಕಾರಣ ನನಗೆ ಗುರುಮ ಅವರು. ಪ್ರತಿ ಒಂದು ಜಾಗದಲ್ಲೂ ನಾನು ಇವತ್ತು ಏನೋ ಸಕ್ಸಸ್ ಕಾಣ್ತಾ ಇದ್ದೀನೋ ಅದಕ್ಕೆ ಕಾರಣನೇ ಗುರುಮ ಅವರು. ನಮಸ್ತೆ, ದಿಲೀಪ್ ಬ್ಯಾಂಗ್ಳೂರಿಂದ. ಸೊ ನನಗೆ ನನ್ನ ಜೀವನದಲ್ಲಿ ಭಾಳಷ್ಟು ಸಮಸ್ಯೆಗಳಿತ್ತು, ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ. ನನಗೆ ಪರ್ಸ್ನಲಿ ತುಂಬ ಯಾರ ಮುಂದೆ ಬರೋಕ್ಕೆ ಸ್ವಲ್ಪ ಭಯ ಎಲ್ಲ ಆಗ್ತಾಯಿತ್ತು. ಯಾಕೆ ಇಷ್ಟೊಂದು ಒಂದು ಈ ಬಿಸ್ನೆಸ್ಸಲ್ಲಿ ಚೇತರಿಕೆ ಕಾಣ್ತಾ ಇಲ್ಲ ಅಂತ ಹೇಳ್ಕೊಂಡು ನಾನು ಸ್ನೇಹಿತರ ಜೊತೆಗೆ ಹಾಗೆ ಅನಿಸ್ಕೊಂಡಾಗ ಅವರು ನನಗೆ ಹೇಳಿದ್ರು ಈ ಥರ ಒಂದು ಜಾಗ ಇದೆಲ್ಲ ಹೋಗೋಣ ಅಂತ ಹೇಳ್ಕೊಂಡು. ಮೊದಲಿಗೆ ನಾನು ನಂಬಿರಲಿಲ್ಲ. ಸೊ ಯಾವುದೇ ನಂಬಿಕೆ ನಮಗೆ ಸುಲಭವಾಗಿ ಬರೋದಿಲ್ಲ. ಹಾಗೆ ಅವ್ರದ್ದು ಪ್ರೋಗ್ರಾಮ್ ಕೂಡ ನನಗೆ ತೋರಿಸಿದ್ರು. ಆಯಿತು, ಸರಿ, ಹಾಗಾದ್ರೆ ಒಮ್ಮೆ ಭೇಟಿ ಆಗೋಣ ಅಂತ ಹೇಳ್ಕೊಂಡು ಅವರಲ್ಲಿಗೆ ಬಂದೆ. ಮಾತಾಜಿಯವ್ರನ್ನ ಭೇಟಿಯಾದ ನಂತರ ಅವರು ಕೆಲವೊಂದು ಪರಿಹಾರಗಳನ್ನ ಸೂಚಿಸಿದ್ರು. ಆ ಸಲಹೆ ಮೇರೆಗೆ ನಾನು ಅದನ್ನು ಪಾಲನೆ ಮಾಡಿದೆ. ಸೊ ಅದನ್ನು ಪಾಲನೆ ಮಾಡಿದಾಗ ನನಗನ್ನಿಸ್ತು ಏನೋ ಒಂದು ಬದಲಾವಣೆ ನನ್ನಲ್ಲಿ ಕಂಡುಕೊಳ್ತಾ ಇದ್ದೀನಿ. ಸೊ ಆ ಬದಲಾವಣೆಯಿಂದ ಇವತ್ತು ನನಗೆ ಮುಖ್ಯವಾಗಿ ನನ್ನ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗಿದೆ. ಜೊತೆಗೆ ನನಗೆ 10 ಜನ ಮುಂದೆ ನಾನು ಚೆನ್ನಾಗಿ ಓಡಾಡಿದೆ, ಧೈರ್ಯದಿಂದ ಓಡಾಡೋ ಅಂತ ಇತ್ತು. ಸೊ ಇದಕ್ಕೆಲ್ಲ ಕಾರಣ ಏನು ಅಂದರೆ ನಂಬಿಕೆ. ಸೊ ನಾನು ಮಾತಾಜಿಯವರು ಕೊಟ್ಟ ಸಲಹೆಗಳನ್ನು ಸೂಚನೆಗಳನ್ನ ಪಾಲನೆ ಮಾಡಿದ್ದು, ಅದರಲ್ಲಿ ನಂಬಿಕೆ ಇಟ್ಟು ನಾನು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಾನು ಮಾಡಿದ್ದಕ್ಕೆ ನನಗೆ ಬಂದಂಥ ರಿಸಲ್ಟ್. ಸೊ ಇವತ್ತು ನಾನು ಚೆನ್ನಾಗಾಗಿದ್ದೀನಿ. ಸೊ ಇನ್ನೂ ಅವ್ರಿಗೋಸ್ಕರ ನಾನು ಇನ್ನೂ ಸಲಹೆ ಇನ್ನೂ ತಗೊಳ್ಳೋಕ್ಕೋಸ್ಕರ ಇನ್ನೊಮ್ಮೆ ಅವಾಗವಾಗ ಭೇಟಿ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾನು ಇಂಪ್ರೂವ್ ಆಗಬೇಕು, ನನಗೆ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಅಭಿಲಾಷ ಇರೋದ್ರಿಂದಾಗಿ ಅವ್ರ ಹತ್ರ ನಾನು ಬಂದಿದ್ದೀನಿ. ಸೊ ಮಾತಾಜಿಯವ್ರಿಗೆ ವಂದನೆ. ನಮಸ್ತೆ, ದಿಲೀಪ್ ಬ್ಯಾಂಗ್ಳೂರಿಂದ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಯಶಸ್ವಿಯಾಗಿ ಜೀವನವನ್ನು ಸಾಕ್ತಾ ಇದ್ದಾರೆ ಅಂತ. ಯಾಕಂದರೆ ಯಾವುದೇ ರೀತಿಯಾದಂತಹ ಒಂದು ಹೋಮ ಅಥವಾ ಹವನಗಳಿಲ್ಲದೆ, ಕೇವಲ ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ನೀವು ಮಂತ್ರ ತಂತ್ರ ಯೋಗ ಧ್ಯಾನಗಳ ಮೂಲಕ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಂದ ನೀವು ಹೊರ ಬರಬಹುದು. ಎಸ್ ಗುರುಮ, ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ, ಗುರುಮ ಇದ್ದಾರೆ, ಮಾತನಾಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ. ನನ್ನ ಹೆಸರು ಮಣಿ ಅಂತ. ನಮ್ಮ ಇವಾಗ ಒಂದು ಸಮಸ್ಯೆ ಬಂದ್ಬಿದ್ದಿದೆ. ಏನಂದ್ರೆ ಇವಾಗ ಒಂದು ಮನೆ ತಗೊಂಡಿದ್ವಿ. ಮನೆ ತಗೊಂಡಾಗಿಂದ ಏನು ದುಡ್ಡಿನ ಕಾಸಿಲ್ಲಿ ಎಲ್ಲದ್ರಲ್ಲಿ ತುಂಬಾ ಕಷ್ಟ, ಬಾಡಿಗೆಗೆ ಯಾರು ಬರ್ತಾ ಇಲ್ಲ. ಬಟ್ ಬೇರೆ ಕಡೆ ಹೋಗಿ ಕೇಳಿದ್ರೆ ಏನೋ ಮಾಟ ಮಂತ್ರ ಮಾಡಿಸಿದಾರೆ ಅಂತ ಹೇಳ್ತಾರೆ. ಅದನ್ನ ನಾನು ನಂಬಲ್ಲ, ನಿಜಾನ ಅಂತ ಕೇಳೋ ಅಂತ ನಿಮ್ಗೆ ಕಾಲ್ ಮಾಡ್ತೇನೆ. ಓಕೆ, ಫಸ್ಟ್ ಥಿಂಗ್, ನಿಮಗೆ ಇವಾಗ ಯಾಕೆ ಅಲ್ಲಿ ಬರ್ತಾ ಇಲ್ಲ ಅಂದರೆ, ನಿಮಗೆ ಮತ್ತು ಆ ಮನೆಗೆ ಇರುವಂಥ ಬಾಂಧವ್ಯ ಇಲ್ಲ ನೋಡಿ. ಯಾವುದೇ ನಮಗೆ ಯಾರು ನಮ್ಮ ಲೈಫಲ್ಲಿ ಬಂದಾಗಲೂ ಕೂಡ ನಮಗೆ ಅಭಿವೃದ್ಧಿ ಆಗಬೇಕು ಅಂದರೆ, ಅದು ವಸ್ತು ಆಗಿರ್ಬೋದು, ಭೂಮಿ ಆಗಿರ್ಬೋದು, ಪದಾರ್ಥ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅದ್ರ ಜೊತೆ ನಮಗೆ ಒಳ್ಳೆ ಬಾಂಧವ್ಯ ಇದ್ದಾಗ, ಒಳ್ಳೆ ಸ್ನೇಹ ಇದ್ದಾಗ ಮಾತ್ರ ನಮಗೆ ಫಲ ಒಳ್ಳೆಯದಾಗಿ ಬರೋದು. ಸೊ ಇವಾಗ ನೀವು ಕಟ್ಟಿರೋಂಥ ಮನೆ, ನೀವಿರೋವಂಥ ಜಾಗದಲ್ಲಿ ಏನಾಗಿದೆ ಅಂದರೆ, ನಿಮಗೂ ಅದಕ್ಕೂ ಫ್ರೆಂಡ್ಶಿಪ್ ಕಮ್ಮಿ. ಆ ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡ್ರೆ ಸಾಕು, ನಿಮಗದು ರಿಸಲ್ಟ್ ಕೊಡ್ತಾ ಹೋಗುತ್ತೆ, ಅಂದರೆ ನಿಮಗದು ಫ್ರೂಟ್ ಕೊಡ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಟೈಮಲ್ಲೂ ಎಲ್ಲರನ್ನೂ ಕೇಳಿದಾಗ ಬ್ಲ್ಯಾಕ್ ಮ್ಯಾಜಿಕ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳೋದನ್ನ, ಅದೇ ಆಗಿರುತ್ತೆ ಅಂತ ನಂಬುವಂಥ ಅವಶ್ಯಕತೆ ಇಲ್ಲ. ಆಗಿರಬಹುದು, ಆಗಿಲ್ಲದೆ ಇರಲೂಬಹುದು. ಆದರೆ ನಿಮ್ಮ ಕೇಸಲ್ಲಿರೋದು, ನಿಮ್ಮ ಪ್ರಾಬ್ಲಮ್ ಏನು ಅಂದರೆ ಇದೆ,
ಬಾಂಧವ್ಯ ಅನ್ನೋದು ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಸೊಲ್ಯೂಷನ್ ಏನಂದರೆ, ಆ ಮನೆಗೆ ಪ್ರತಿದಿನ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ಥ್ಯಾಂಕ್ಸ್ ಹೇಳಬೇಕು, ಪ್ರೀತಿಯನ್ನು ಕೊಡಬೇಕು, ಅಲ್ಲಿರೋ ಅಂಥ ಆ ಜಾಗಕ್ಕೆ ಹೋಗಿ ಮುಟ್ಟಿ ನಮಸ್ಕಾರ ಮಾಡಬೇಕು. ಜಾಸ್ತಿ ಪ್ರೀತಿ ಕೊಡ್ತಾ ಇದ್ರೆ ಬಾಂಧವ್ಯ ಬೆಳೆಯುತ್ತೆ. ಅದ್ರ ಜೊತೆ ಕೆಲವೊಂದು ಮಂತ್ರಗಳು ತುಂಬ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಮಂತ್ರಗಳ ಶಕ್ತಿ ಏನು ಮಾಡುತ್ತೆ, ಆ ಮನೇನ ಆ ಮನೆಗೂ ನಿಮಗೂ ಇರುವಂಥ ಪುಣ್ಯ ಫಲನ ಜಾಸ್ತಿ ಮಾಡುತ್ತೆ. ಆವಾಗ ಕೂಡ ಡೆಫಿನೆಟ್ ಆಗಿ ಯಾರಾದರೂ ರೆಂಟ್ಗೆ ಬಂದೇ ಬರ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೀವು ಕೂಡ ಗುರುಮವರನ್ನ ನೇರವಾಗಿ ಭೇಟಿಯಾಗಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ಗೆ ನೀವು ಕರೆಯನ್ನ ಮಾಡುವ ಮೂಲಕ ಅವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಕಷ್ಟಗಳನ್ನ ನೀವು ಹೊರ ಹಾಕಬಹುದು. ಎಸ್ ಗುರುಮ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಸಮೀರ್ ಅಂತ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ಗುರುಮ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ತೆ, ಹೇಳಿ, ನಮ್ಮ ಪ್ರಶ್ನೆ ಕೇಳಿ. ನಮ್ ಪ್ರಶ್ನೆ ಏನಂದ್ರೆ, ನಾವ್ ಒಂದ್ ಮನೆ ತಗೋಬೇಕಂತ ಇದೀವಿ ಮ್ಯಾಮ್. ಓಕೆ, ನಿಮ್ ವಯಸ್ ಎಷ್ಟು? ಟೀ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ. ಓಕೆ, ನೀವು ಮನೆ ತಗೋಬೇಕು ಅಂತಿದ್ದೀರಾ, ತಗೊಳಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ಕಾರಣ ಬಂದು ಏನು ಅಂತ ತಿಳ್ಕೊಳಕ್ಕೆ, ಕಾರಣ ಏನು ಅಂದ್ರೆ, ನಿಮ್ಗೆ ಮೇಯ್ನ್ ಆಗಿ ನೀವು ತಂದೆ ತಾಯಿಯ ಸೇವೆ ಜಾಸ್ತಿ ಮಾಡಿದ್ರೆ ಬೇಗ ಮನೆ ತಗೊಂಡ್ಬಿಡ್ತೀರಾ. ಸೊ ತಂದೆ ತಾಯಿ ಸೇವೆ ಮಾಡಿ ಅಥವಾ ಪ್ರಕೃತಿಯ ಸೇವೆ ಮಾಡಿ. ಪ್ರಕೃತಿಯ ಸೇವೆ ಮಾಡಿದಾಗ ನಿಮಗೆ ಬರುವಂತಹ ಪುಣ್ಯ ಫಲದಿಂದ ನಿಮಗೆ ಮನೆ ತಗೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಪಂಚಭೂತಗಳ ಸೇವೆ ಅಂದರೆ ಭೂಮಿಗೆ ರಿಲೇಟೆಡ್ ಆಗಿರ್ಬೋದು, ನೀರಿಗೆ ರಿಲೇಟೆಡ್ ಆಗಿರ್ಬೋದು, ಯಾವುದಕ್ಕಾದರೂ ರಿಲೇಟೆಡ್ ಆಗಿರುವಂಥ ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ನಾವು ಮಾಡಿದಾಗ ಎಷ್ಟೊತ್ತು ಮಾಡಬೇಕು, ಅಟ್ಲೀಸ್ಟ್ 2 hours ಇನ್ ಎ ವೀಕ್, ಅಷ್ಟಾದರೂ ನೀವು ಫ್ರೀ ಸರ್ವಿಸ್ ಮಾಡಿದಾಗ ನಿಮಗೆ ಮನೆ ತಗೊಳ್ಳೋಂಥ ಯೋಗ ಬರುತ್ತೆ. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಯಾರೆಲ್ಲ ಕೂಡ ಕರೆಯನ್ನು ಮಾಡ್ತೀರಾ ಆದಷ್ಟು ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಹಾಗೂ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಆ ನಂತರ ಕರೆ ಮಾಡಿ, ಇಲ್ಲಂದ್ರೆ ಕರೆ ಕಟ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವೀಕ್ಷಕರೇ, ನೀವು ಕೂಡ ಗುರುಮ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ಗೆ ನೀವು ಕರೆಯನ್ನು ಮಾಡಿ ಗುರುಮ ಅವರನ್ನ ನೇರವಾಗಿ ಭೇಟಿಯಾಗುವಂತಹ ಅವಕಾಶ ಕೂಡ ಸಿಗುತ್ತೆ. ಯಾಕಂದರೆ ಈ ಒಂದು ಕಾಲಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಒಂದು ಪರಿಹಾರವನ್ನು ಕೂಡ ಹೇಳೋಕ್ಕಾಗಲ್ಲ, ಹಾಗಾಗಿ ನೀವು ನೇರವಾಗಿ ಭೇಟಿಯನ್ನು ಮಾಡುವ ಮೂಲಕ ಗುರುಮ ಅವರು ಕೇವಲ ನಿಮ್ಮ ಧ್ವನಿಯನ್ನು ಆಲಿಸಿ, ಯಾವುದೇ ರೀತಿಯಾದಂತಹ ಜಾತಕ ಅಥವಾ ರಾಶಿಗಳನ್ನು ತಿಳಿಯದೆ ನಿಮ್ಮ ಧ್ವನಿಯನ್ನು ಆಲಿಸಿ ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಡ್ತಾರೆ. ಎಸ್ ಗುರುಮ, ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ಗುರುಮ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ಕಾರ. ಏನಂದ್ರೆ, ನಮ್ಮ ಮನೆಗ ಹೆಣ್ಮಕ್ಳು ಆಸ್ಪತ್ರೆ ತೋರಿಸಿರಲ್ಲ, ತೆರೆ ಸುತ್ತೈತೆ, ತೆರೆ ಸುತ್ತೈತೆ, ತಿರುಗುತ್ತೈತೆ ಅಂತಂದು ಇದ್ ಮಾಡಕತ್ತಾರ. ಅದಕ್ಕೆ ಏನಂತ ಏನ್ ಹೇಳಿ ಕೇಳಿಸಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ತೆಲೆ ತಿರುಗುತ್ತೈತೆ, ಇದು ಮನಿಕೆನಪ್ಪ ಮನೆ ಮನೆ ಸುತ್ತಾ ಇರ್ತೈತೆ ಅಂತಂದು ಅಂತಾರ. ಆಸ್ಪತ್ರೆ ಕೂಡ ಕರ್ಕೊಂಡು ಹೋಗಿ ತೋರಿಸಿ, ಎಲ್ಲ ನಾರ್ಮಲ್ ಅಂತ ಹೇಳ. ಓಕೆ ಓಕೆ, ನಾರ್ಮಲ್ ಅಂತ ಹೇಳ್ತಿದ್ದಾರೆ ರಿಪೋರ್ಟ್ ಅಲ್ಲಿ, ಆದ್ರೆ ಅವ್ರಿಗೆ ಹುಷಾರಿರಲ್ಲ, ಕಾಯಿಲೆ ಇರತ್ತೆ. ಓಕೆ, ಅದಕ್ಕೆ ಕಾರಣ ಏನು ಅಂತಂದ್ರೆ ನೋಡಿ, ನಾವು ನಮ್ಮ ಮನೋ ಶರೀರ ವೀಕ್ ಆದಾಗ ಪ್ರಕೃತಿನಲ್ಲಿರುವಂಥ ಶಕ್ತಿಗಳನ್ನು ನಾವು ಆಕರ್ಷಣೆ ಮಾಡ್ತಾ ಇರ್ತೀವಿ. ಮೇನ್ ರೀಸನ್ ಅದೇ. ಇವಾಗ ರಿಪೋರ್ಟಲ್ಲಿ ನೀವು ನೆಗೆಟಿವ್ ಏನು ಪ್ರಾಬ್ಲಮ್ ಇಲ್ಲ ಅಂದರೂ ಕೂಡ ಪದೇ ಪದೇ ಕಾಯಿಲೆ ಬೀಳ್ತಾನೆ ಇರ್ತಾರೆ, ಸುಸ್ತು ಅಂತಲೇ ಇರ್ತಾರೆ, ಇಲ್ಲ ಮಲಗ್ತಾ ಇರ್ತಾರೆ, ಇಲ್ಲ ನೋವು ಅಂತ ಹೇಳ್ತಾ ಇರ್ತಾರೆ ಅಂದಾಗ ಅವರ ಮನೋ ಶರೀರ ತುಂಬ ವೀಕ್ ಆಗಿದೆ ಅಂತ ಅರ್ಥ. ಮನೋ ಶರೀರ ವೀಕ್ ಆಗಿದ್ದಾಗ ಏನಾಗುತ್ತೆ, ಪ್ರಕೃತಿನಲ್ಲಿ ಎಲ್ಲ ಶಕ್ತಿನೂ ಇರುತ್ತೆ, ಪಾಸಿಟಿವ್ ಎನರ್ಜಿ ಇರುತ್ತೆ, ನೆಗೆಟಿವ್ ಎನರ್ಜಿ ಇರುತ್ತೆ, ಎಲ್ಲ ಥರ ಎನರ್ಜೀಸು ಇರುತ್ತೆ. ಸೊ ನಮ್ಮ ಬಾಡಿ ಯಾವುದನ್ನು ಜಾಸ್ತಿ ಅಬ್ಸಾರ್ಬ್ ಮಾಡುತ್ತೋ ಅದಕ್ಕೆ ರಿಲೇಟೆಡ್ ಆಗಿ ನೋವು ಬರ್ತಾ ಇರುತ್ತೆ. ಸೊ ಇದಕ್ಕೆ ಮಂತ್ರಗಳ ಶಕ್ತಿಯಿಂದಾನೇ ನಿವಾರಣೆ ಮಾಡ್ಕೊಳಕ್ಕಾಗೋದು. ಸೊ ಮಂತ್ರಗಳನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ಮನೋ ಶರೀರ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾವಾಗ ಸ್ಟ್ರಾಂಗ್ ಆಗುತ್ತೋ ಆಟೋಮೆಟಿಕ್ ಆಗಿ ಅಲ್ಲಿ ನಮ್ಮ ದೇಹದಲ್ಲಿ ಬೇಡದೇ ಇರುವಂಥ ಶಕ್ತಿ ಹೊರಗಡೆ ಹೋಗುತ್ತೆ, ಆವಾಗ ಆರೋಗ್ಯವಾಗಿರ್ಬೋದು. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಯಾರೆಲ್ಲ ಕೂಡ ಕರೆಯನ್ನು ಮಾಡ್ತಿದ್ದೀರಾ ಆದಷ್ಟು ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಹಾಗೂ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಆ ನಂತರ ಮಾತನಾಡಿ, ಇಲ್ಲಾಂದರೆ ನಿಮ್ಮ ಕರೆ ಕರೆಕ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ಕಾಲ್ ಮಾಡಿ ಸುಮ್ಮನೆ ನಿಮ್ಮ ಒಂದು ಪರಿಹಾರವನ್ನು ಕೂಡ ಕೇಳೋಕ್ಕೆ ಆಗದಿರುವಂತಹ ಪರಿಸ್ಥಿತಿ ಕೂಡ ಇರುತ್ತೆ. ಹಾಗಾಗಿ ಇನ್ನು ಗುರುಮವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ವಿದ್ಯಾರಣ್ಯಪುರಮಲ್ಲಿರುವಂತಹ ಸೌಖ್ಯ ಕ್ಷೇತ್ರಕ್ಕೆ ನೀವು ಭೇಟಿಯನ್ನು ಮಾಡೋ ಮೂಲಕ ನೀವು ಗುರುಮವರನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರವನ್ನು ಕಂಡುಕೋಬಹುದು. ಎಸ್ ಗುರುಮ, ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ಕರೆಗೆ ಬಹುಶಃ ಕಟ್ಟಾಗಿದೆ. ಎಸ್ನ
ನೀವು ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬೇಕು ಅಂದ್ರೆ ವದ್ಯಾರಂಪುರನಲ್ಲಿರುವಂತಹ ಸೌಖ್ಯ ಕ್ಷೇತ್ರಕ್ಕೆ ನೀವು ಭೇಟಿಯನ್ನ ನೀಡಬಹುದು. ಇನ್ನು ಭೇಟಿಯನ್ನ ನೀಡಿ ಆ ನಂತರ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಕೇವಲ ತಂತ್ರ ಮಂತ್ರ ಯೋಗ ಧ್ಯಾನಗಳ ಮೂಲಕ ಪರಿಹಾರವನ್ನ ಕಂಡುಕೋಬಹುದು. ಯಾವುದೇ ರೀತಿಯಾದಂತಹ ಜಾತಕ ಅಥವಾ ಯಾವುದೇ ರೀತಿ ಯಾವ ರಾಶಿ ನಿಮ್ದು ಇವೆಲ್ಲವೂ ಕೂಡ ಯಾವುದು ಕೂಡ ಅವಶ್ಯಕತೆ ಇರಲ್ಲ. ಕೇವಲ ನಿಮ್ಮ ಧ್ವನಿಯನ್ನ ಆಲಿಸಿ ಗುರುಮ ಅವರು ನಿಮ್ಗೆ ಯಾವ ರೀತಿಯಾದಂತಹ ಕಷ್ಟಗಳಿಗೆ ಪರಿಹಾರಗಳು ಬೇಕು ಅನ್ನೋದ್ರ ಬಗ್ಗೆ ಪರಿಹಾರವನ್ನ ಕಂಡುಕೊಡ್ತಾರೆ. ಗುರುಮಾ ಹೇಳ್ತಾ ಇದ್ರೆ ನೀವು ಯಾವ ರೀತಿಯಾದಂತಹ ಗಿಲ್ಟ್ ಇಂದ ಫೀಲ್ ಹೊರಗಡೆ ಬರಬಹುದು ಅಂತ ಎಸ್ ಗುರುಮಾ? ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾ ಈ ಗಿಲ್ಟ್ ಕಾನ್ಶಿಯಸ್ ಅನ್ನೋದು ಜಾಸ್ತಿ ಆಗ್ತಾ ಆಗ್ತಾ ನಾವೇನಂತ ಅನ್ಕೊಳ್ತಾ ಇರ್ತೀವಿ, ನಾವೇ ಪಾಪ ಮಾಡಿಬಿಟ್ಟಿದ್ದೀವಿ, ನಾವು ಪಾಪಿಗಳು ಅಂತ ಅಂದ್ಕೊಂಡು ಈ ಕಷ್ಟ ಬಂದದ್ದು ನಾನು ಅನುಭವಿಸ್ಲೇಬೇಕು ಅಂತ ನಾನು ಹೇಳ್ಕೊಳ್ತಾ ಇರ್ತೀನಿ. ಅದೇನಾಗುತ್ತೆ, ಪ್ರತಿದಿನ ನಾನು ಇದೇ ಥರ ಹೇಳ್ಕೊಳ್ತಾ ನನ್ನ ಒಳ ಮನಸ್ಸಿಗೆ ಅದು ಫೀಡ್ ಆಗಿಬಿಡುತ್ತೆ, ಏನೋ ಆರ್ಡರ್ ಥರ, ಪ್ರೋಗ್ರಾಮಿಂಗ್ ಥರ. ಸೊ ಪ್ರೋಗ್ರಾಮಿಂಗ್ ಥರ ನಾನು ಫೀಡ್ ಮಾಡಿದ್ಮೇಲೆ ಆ ಪ್ರೋಗ್ರಾಮ್ ಏನು ಮಾಡ್ತಾ ಇರುತ್ತೆ, ಓ ನೀನು ಪಾಪ ಮಾಡಿದ್ಯಾ, ನೀನು ಕಷ್ಟ ಅನುಭವಿಸ್ಬೇಕು, ನೀನು ಪಾಪ ಮಾಡಿದೆ, ನೀನು ಕಷ್ಟ ಅನ್ಸ್ಬೋದು, ರಿಪೀಟ್ ಮಾಡ್ದೇ ಇರುತ್ತೆ. ಆ ರಿಪೀಟ್ ಮಾಡಿದಾಗ ನಾವು ಚೆನ್ನಾಗಿರಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ, ನಾವು ಎಲ್ಲ ಕರೆಕ್ಟಾಗಿ ಮಾಡಿದ್ರೂ ಕೂಡ ರಿಸಲ್ಟ್ ಅನ್ನೋದು ಬರೋದಿಲ್ಲ. ಸೊ ಅದು ಯಾವುದೇ ವಿಚಾರದಲ್ಲಿ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ಎಕ್ಸಾಮ್, ಎಷ್ಟೋ ಜನ ಹೇಳ್ತಾರೆ ನಾನು ಗೌರ್ಮೆಂಟ್ ಎಕ್ಸಾಮ್ ಬರೆದಿದ್ದೀನಿ ಆದರೆ ನಾನು ಪಾಸ್ ಆಗ್ತಾನೇ ಇಲ್ಲ, ಎಷ್ಟು ಸತಿ ಪ್ರಯತ್ನ ಪಟ್ಟಿದ್ದೀನಿ, ಎಲ್ಲದರಲ್ಲೂ ನಾನು ಟಾಪರ್ ಆಗಿದ್ದೀನಿ, ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಬರೆದಿದ್ದೀನಿ, ಆದರೂ ಕೂಡ ನನ್ನ ರಿಸಲ್ಟ್ ಮಾತ್ರ ಫೇಲೇ ಅಂತ ಹೇಳ್ತಿರ್ತಾರೆ. ಇದು ಯಾಕೆ, ಇದು ಕೂಡ ಒಂದು ರೀಸನ್ನೇ, ಯಾಕಂದರೆ ನನ್ನ ಒಳಗಡೆ ನನ್ನ ಸಫ್ರಿಂಗ್ ಅನ್ನೋದು ನಾನೇ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಪ್ರಕೃತಿ ಏನಂತ ಇರುತ್ತೆ, ನನ್ನ ಫ್ಯೂಚರ್ ಹೇಗೆ ಸೃಷ್ಟಿ ಆಗ್ತಾ ಇರುತ್ತೆ, ಓ ಇವ್ರ ಫ್ಯೂಚರಲ್ಲಿ ಇವ್ರ ಕಷ್ಟ ಅನುಭವಿಸ್ಬೇಕು ಅಂತ ಪ್ರಕೃತಿಗೆ ಕೇಳಿಸ್ತಾ ಇರುತ್ತೆ. ಸೊ ಪ್ರಕೃತಿ ಏನು ಮಾಡಿ, ನೀವು ಏನು ಕೇಳಿದ್ರು ಕೂಡ ತಥಾಸ್ತು ಅಂತಾರೆ. ಸೊ ಪ್ರಕೃತಿ ತಾಯಿ ಅಷ್ಟು ಪವರ್ಫುಲ್, ನಾವು ಏನು ಕೇಳಿದ್ರು ಓಕೆ ಓಕೆ ನಿಂಗೆ ಇದೇ ಬೇಕಾ, ನಾನು ಇದೇ ಕೊಡ್ತೀನಿ ಅಂತ. ಸೊ ನನ್ನ ಮನಸ್ಸಿನಲ್ಲಿರುವಂತಹ ವೈಬ್ರೇಷನ್ಸ್, ನನ್ನ ಮನಸ್ಸಿನಲ್ಲಿರುವಂಥ ನೋವು, ಸುಖ, ದುಃಖ, ಏನು ಭಾವನೆ ಬರ್ತಾ ಇದೆ ಅದ್ರ ಮೇಲೆ ಗಮನ ಹರಿಸೋದು ತುಂಬಾ ಇಂಪಾರ್ಟೆಂಟ್. ನಾವು ನಮ್ಮನ್ನು ಪ್ರಶ್ನೆ ಕೇಳ್ಕೊಳ್ತಾನೆ ಇರ್ಬೋದು, ಇವತ್ತು ನಾನು ಎಷ್ಟು ಹೊತ್ತು ಖುಷಿಯಾಗಿದ್ದೀನಿ, ಇವತ್ತು ನಾನು ಎಷ್ಟೊತ್ತು ದುಃಖದಿಂದಿದ್ದೀನಿ, ಎಷ್ಟೊತ್ತು ಡಿಸ್ಟರ್ಬ್ ಆಗಿದ್ದೀನಿ, ಎಷ್ಟೊತ್ತು ಬೇರೆಯವ್ರ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿದ್ದೀನಿ ಅಥವಾ ನನ್ನ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ಕೊಂಡಿದ್ದೀನಿ, ಎಷ್ಟು ಹೊತ್ತು ನಾನು ವೀಕು ಅಂತ ನನಗೆ ನಾನು ಹೇಳ್ಕೊಂಡಿದ್ದೀನಿ ಅನ್ನೋ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಬಂದರೆ ಡೆಫಿನೆಟ್ ಆಗಿ ನಾವು ಮುಂದುವರಿಕಾಗುತ್ತೆ. ಎಸ್, ಧನ್ಯವಾದಗಳು ಗುರುಮ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಗಿಲ್ಟ್ ಇಂದ ಹೇಗೆ ಹೊರಗೆ ಬರಬೇಕು ಅಂದ್ರೆ, ಯಾಕಂದ್ರೆ ಸಾಕಷ್ಟಕ್ಕೆ ಗೊತ್ತಿರುತ್ತೆ ನಾವೇನು ತಪ್ಪು ಮಾಡಿದ್ದೀವಿ ಅಂತ, ಆ ಒಂದು ಗಿಲ್ಟ್ ಫೀಲ್ ಆಗ್ತಾ ಇರತ್ತೆ, ಆದ್ರೆ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಧನ್ಯವಾದಗಳು ಗುರುಮ, ತಿಳಿಸ್ಕೊಟ್ರಿ. ನಮಸ್ತೆ. ಲೋಕ ಸಮಸ್ತ ಸುಖಿನೋಭವಂತ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಟಾಪಿಕ್ ಆಗಿದ್ದು ಗಿಲ್ಟಿಂದ ಯಾವ ರೀತಿ ನಾವು ಹೊರಗಡೆ ಬರಬೇಕು ಅಂತ. ಹಾಗಾಗಿ ಯಾವ ಒಂದು ವಿಚಾರಗಳ ಬಗ್ಗೆ ಇವತ್ತು ಗುರುಮ ತಿಳಿಸ್ಕೊಟ್ರು. ನೀವು ಕೂಡ ಗುರುಮ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ಗೆ ನೀವು ಕರೆಯನ್ನ ಮಾಡೋ ಮೂಲಕ ನೀವು ಗುರುಮ ಅವರನ್ನ ನೇರವಾಗಿ ಭೇಟಿಯಾಗ್ಬೋದು. ಮತ್ತೆ ಗುರುಮ ಅವರು ನಿಮ್ಮನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಧ್ವನಿಗಳನ್ನ ಆಲಿಸಿ ಯಾವ ರೀತಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತಾರೆ. ವಿದ್ಯಾರಣ್ಯಪುರಂನಲ್ಲಿರುವಂತಹ ಸೌಖ್ಯ ಕ್ಷೇತ್ರಕ್ಕೆ ನೀವು ಭೇಟಿಯನ್ನ ನೀಡುವ ಮೂಲಕ ನೀವು ಗುರುಮ ಅವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದಾಗಿತ್ತು. ಇದಾಗಿತ್ತು ಈ ದಿನದ ಜ್ಯೋತಿರ್ಗಮ್ಯ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.